ಇವತ್ತು ಸಲಬೇಕು ಶರಣಂಗೆ ಜನಸೇವೆ ಮಾಡಲೆಂಬ ಇವತ್ತು ಬಿಜೆಪಿಯವರು ಬಜೆಟ್ ಕೊಟ್ಟರು ಏನಿದೆ ಬಜೆಟ್ ನಲ್ಲಿ ಬರೀ ಒಂದೇ ಒಂದು ಭದ್ರಾ ಯೋಜನೆಗೆ 5300 ಕೋಟಿ ಯಾವಾಗ ಕೊಡ್ತೀರಿ ಎರಡು ತಿಂಗಳ ಎಲೆಕ್ಷನ್ ಬಂದ್ರೆ ಸರ್ಕಾರನೇ ಇಲ್ಲ ನಿಮ್ಮ ತಗೊಳ್ಳೋರು ಯಾರು ಜನರಿಗೆ ಟೋಪಿ ಹಾಕ್ತಾ ಇದ್ದೀರಾ ದೇವೇಗೌಡರಿದ್ದಾಗ ಕೃಷ್ಣಾ ಮೇಲ್ಕಂಡ ಯೋಜನೆ ನೀರಾವರಿ ಯೋಜನೆಗೆ ಪ್ರಧಾನಮಂತ್ರಿ ಇದ್ದಾಗ 18,000 ಕೋಟಿ ರೂಪಾಯಿಯನ್ನ ಕೊಟ್ಟರು ಶ್ರೀಮಾನ್ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಇವತ್ತು ನಮ್ಮ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಇಲ್ಲ ನೀರಾವರಿದಾಗಿಲ್ಲ ಯಾವ ದುಡ್ಡು ಯಾವ ಡಬಲ್ ಇಂಜಿನ್ ಸರ್ಕಾರ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಮ್ಮಪ್ಪ ಹಳೆ ದಿನ ಕೊಟ್ಟರು ಸಾಕು ನಮಗೆ ಒಂದು ಗ್ಯಾಸ್ ಸಿಲಿಂಡರ್ ಫ್ರೀ ಒಂದು ಸಲ ಫ್ರೀ ಎರಡನೇ ಸಲ 1200 ರೂಪಾಯಿ ಕೊಟ್ಟು ತುಂಬಿಸಬೇಕು ಅದ್ರಾಗ 1200 ರೂಪಾಯಿ ನಮ್ಮವ್ವ ನಿರ್ಮಲಾ ಸೀತಾರಾಮನ್ ಯಾವ ಕಾಲದಾಗ ನೀನ್ ಬಂದಿವ ನಮ್ಮ ತಾಯಿ ಹಳ್ಳಿಗೆ ಒಲೆ ಹಚ್ಚ ಗ್ಯಾಸ್ ಇಲ್ಲ ಕಟ್ಟಿಗೆ ಇಲ್ಲ ನಮಗೆ ಫ್ರೀ ಸಿಲಿಂಡರ್ ಬೇಡ 500 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಕೊಟ್ಬಿಡ್ತಾಯಿ ಸಾಕು ನಮಗೆ ನಾವು ತಗೊಳಕ್ ತಯಾರಾಗಿದ್ದೇವೆ ಇವತ್ತಿಲ್ಲ 1200 ರೂಪಾಯಿ ಪೆಟ್ರೋಲ್ 106 ರೂಪಾಯಿ ಗೊಬ್ಬರದ ಬೆಲೆ ಈ ಬಜೆಟ್ ನಲ್ಲಿ ಏನಾದರೂ ಕಡಿಮೆ ಮಾಡಿದ್ರ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಟ್ರ್ಯಾಕ್ಟರಿಗೆ 30% ಸಬ್ಸಿಡಿ 50% ಫರ್ಟಿಲೈಸರ್ಗೆ ಸಬ್ಸಿಡಿ ಕೊಟ್ಟರು ಕಾರಣ ರೈತನ ಮಗ ಆ ರೈತನ ಮಗನ ಮಗ ಇವತ್ತು ಕುಮಾರಸ್ವಾಮಿ ಪಂಚರತ್ನ ಕಾರ್ಯಕ್ರಮ ಕೊಟ್ಟಿದ್ದಾರೆ ಎಕರೆಗೆ 10,000 ಪ್ರತಿ ವರ್ಷ ಒಂದ್ ಎಕರೆಗೆ 10,000 ಫ್ರೀ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ